ಈಗ ನಾವು ಇನ್ನೊಂದು ಗಿಡದ ಪ್ರಭೇದದ ಹತ್ರ ಬರ್ತಾ ಇದ್ದೀವಿ. ಸಾಮಾನ್ಯವಾಗಿ ಈ ಒಂದು ಗಿಡಗಳ ಪ್ರಭೇದಗಳಲ್ಲಿ ಇದನ್ನು ನಾವು ದಾಸವಾಳದ ಗಿಡ ಅಂತೇಳಿ ಕರಿತೇವೆ. ನೋಡಿ, ಇಲ್ಲಿ ಕಾಣ್ತಾ ಇದೆ ದಾಸವಾಳದ ಹೂವು ಅಂತ ಹೇಳ್ತೇವೆ. ಈ ದಾಸವಾಳದ ಹೂವು ಸಾಮಾನ್ಯವಾಗಿ ನಮ್ಮ ಮಲೆನಾಡಿನಲ್ಲಿ ದೇವರ ಪೂಜೆಗೆ ಬಳಸ್ತಕ್ಕಂತಹ ಒಂದು ಹೂವು ಹೌದು. ಅದರ ಜೊತೆಗೆ ಸಾಮಾನ್ಯವಾಗಿ ಗೋಪೂಜೆಯ ಸಮಯಕ್ಕಿರ್ಬೋದು, ಬೇರೆ ಬೇರೆ ಬೆಳಗಿನ ಸಮಯದಲ್ಲಿ ವಾಸ್ತು ಪೂಜೆಗಳಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಈ ದಾಸವಾಳದ ಹೂವು ನಮ್ಮ ಮಲೆನಾಡಿನ ಗೃಹಗಳಿಗೆ ಜನರಿಗೆ ಬಳಕೆಯಾಗ್ತದೆ. ಅದರ ಜೊತೆಯಲ್ಲಿ ಒಂದು ವಿಶಿಷ್ಟವಾದಂತಹ ದಾಸವಾಳದ ಈ ಒಂದು ಪ್ರಭೇದ, ಈ ನೋಡಿ ಈ ದಾಸವಾಳದ ಕುಡಿ ಇದೆಯಲ್ಲ, ಈ ಕುಡಿಯಿಂದ ನಾವು ಕಡುಬುಗಳನ್ನು ತಯಾರಿ ಮಾಡ್ಬೋದು, ಇಡ್ಲಿಯನ್ನು ತಯಾರಿ ಮಾಡ್ಬೋದು. ನಮ್ಮ ಶಾರೀರಿಕ ವ್ಯವಸ್ಥೆಗೆ ತುಂಬ ಯೋಗ್ಯವಾಗಿದ್ದು, ಮತ್ತು ಇದು ಸಮಧಾತು ಹೇಳಿ ಕರೀತಾರೆ ನಮ್ಮ ಮಲೆನಾಡಿನಲ್ಲಿ. ಅಂದರೆ ದೇಹದ ಶಾರೀರ ವ್ಯವಸ್ಥೆಗೆ ಸಮಾನವಾದಂತಹ ಜೀರ್ಣಾಂಗದ ಜೊಲ್ಲುಗಳನ್ನು ಶಕ್ತಿಪಡಿಸುವಂತಹ ಜೀನುಗಳನ್ನು ಅಥವಾ ಜೊಲ್ಲುಗಳನ್ನು ವೃದ್ಧಿಪಡಿಸುವಂತಹ ಶಕ್ತಿ ಈ ದಾಸವಾಳದ ಕುಡಿಗಳಿದೆ. ಅದೇ ರೀತಿ ಇಲ್ಲಿ ನೋಡಿ, ಚಕ್ಕೆಯನ್ನು ಎತ್ತಿ ಇದನ್ನು ಚೆನ್ನಾಗಿ ನೀರಿನಲ್ಲಿ ಗಿವುಚಿ ಆನಂತರ ಅದನ್ನು ಚೆನ್ನಾಗಿ ಕುದಿಸಿ ಸಾಮಾನ್ಯವಾಗಿ ಅದನ್ನು ಒಂದು ಕಡಿಮೆ ಪ್ರಮಾಣದ ನೀರು ಬರುವಲ್ಲಿವರೆಗೆ ಕುದಿಸಬೇಕು. ಅಂದರೆ ಒಂದು ಲೋಟ ಹೇಳಾದರೆ ಅದು ಸುಮಾರು ಅರ್ಧ ಲೋಟಕ್ಕೆ ಬರಬೇಕು. ಆ ರೀತಿಯಲ್ಲಿ ಈ ಚಕ್ಕೆಯನ್ನು ಹಾಕಿದ ಕುದಿಸಿದ ನೀರಿಗೆ ಒಂದು ಎರಡು ತೊಟ್ಟು ಜೇನುತುಪ್ಪವನ್ನು ಹಾಕಿ ಬಳಸೋದರಿಂದ ಸಾಮಾನ್ಯವಾಗಿ ಕೆಮ್ಮು ಹಾಗೂ ಕಫಗಳು ಇದರಿಂದ ಕಡಿಮೆ ಆಗ್ತದೆ. ಈ ರೀತಿ ಇದು ಸಹ ಮಲೆನಾಡಿನಲ್ಲಿ ಒಂದು ಗಿಡಮೂಲಿಕೆಯ ಗಿಡವಾಗಿ ಹಾಗೂ ಬೇರೆ ಬೇರೆ ವಿಭಾಗಗಳಲ್ಲಿ ಇದನ್ನು ನಾವು ತರಕಾರಿಯೊಟ್ಟಿಗೂ ಸಹ ಸೊಪ್ಪುಗಳ ಬಳಕೆಯನ್ನು ಮಾಡಿಕೊಂಡು ನಾವು ಬಳಸೋದರಿಂದ ಶಾರೀರಿಕ ವ್ಯವಸ್ಥೆ ವೃದ್ಧಿಯಾಗ್ತದೆ. ಅದಲ್ಲದೆ ಮಕ್ಕಳಿಗೂ ಸಹ ಬಹುಮುಖ್ಯವಾಗಿದ್ದು, ಗರ್ಭಿಣಿಯರಿಗೂ ಸಹ ಈ ಒಂದು ಸೊಪ್ಪಿನ ಬಳಸೋದರಿಂದ ಅವರಿಗೆ ಹೆರಿಗೆ ತುಂಬ ಒಂದು ಒಳ್ಳೆಯ ರೀತಿಯಿಂದ ಅಂದರೆ ಸಾಮಾನ್ಯ ಸುಲಭ ರೀತಿಯಲ್ಲಿ ಆಗ್ತದೆ ಹೇಳುವ ಈ ಮಲೆನಾಡು ಪ್ರತೀತಿ ಉಂಟು. ಹಾಗಾಗಿ ಈ ದಾಸವಾಳದ ಸೊಪ್ಪುಗಳು ಮತ್ತು ಆ ಚಕ್ಕೆಗಳನ್ನು ನಾವು ನಮ್ಮ ಮನೆಯಲ್ಲೇ ಬೆಳೆದು ಬಳಸೋದರಿಂದ ತುಂಬ ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲೇ ಈ ಒಂದು ಬಳಕೆ, ಹೂವಿನ ಗಿಡಗಳನ್ನು ನೆಡುವ ಬಳಕೆ ಕಡಿಮೆ ಆಗ್ತಾ ಇದೆ. ಅದು ಸಹ ಜಗತ್ತಿನ ಪರಿಸರದ ದೃಷ್ಟಿಯು ಒಳ್ಳೆಯದು. ಇದನ್ನು ಹೆಚ್ಚೆಚ್ಚು ನೆಡುವ ಮೂಲಕ ಬಳಸುವ ಮೂಲಕ ಒಂದು ಉತ್ತಮವಾದಂತಹ ಒಂದು ಪರಿಸರ ಗಿಡಗಳನ್ನು ಪ್ರಭೇದಗಳನ್ನು ಉಳಿಸುವ ಮೂಲಕವಾಗಿ ಇದಕ್ಕೆ ಒಂದು ಹೆಚ್ಚು ಹೆಚ್ಚು ಗಮನವನ್ನು ಕೊಡುವಂತಹ ಶಕ್ತಿ ನಮ್ಮ ಜನಮಾನಸದಲ್ಲಿ ಬರಲಿ ಹೇಳುವಂತಹ ಆಶಯದೊಂದಿಗೆ ಇಲ್ಲಿಂದ ವಿರಮಿಸುತ್ತೇವೆ.